आन की जीवन स्मरण जय जय राम। श्री राम समर्थ देहापरी तालोनी प्रपंच मुक्षु जनालागे अध्यात्म चर्चा करोनी बहोलोक दे मेलवीति नमस्कार क्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराज अनुग्रहदिंद सद्गुरु श्री ब्रह्मानंद महाराज अनुग्रहदिंद कळेद अनेक दिनगळिंद नावु श्री सद्गुरु दिव्य सान्निध्यदल्लि सद्गुरु श्री ब्रह्म चैतन्य महाराज अनुग्रहदिंद मत्तु आ प्रेरणेयिंद परम पूज्य श्री दलसरे बाबा अवरु बरेद महाराजर मुख्यवाद साधनेयागिरतक्कंत नामस्मरणे ಹಾಗೂ ಉಪಾಸನೆಗಳಿಗೆ ಅತ್ಯಂತ ಪ್ರೇರಕವಾಗಿರೋ ಪೂರಕವಾಗಿರೋ ಹಾಗೂ ಪೋಷಕವಾಗಿರ್ತಕ್ಕಂಥ ವಿಚಾರಗಳನ್ನು ಒಳಗೊಂಡ ಪುಸ್ತಕಗಳನ್ನು ನಾವು ಪಾರಾಯಣ ಮಾಡ್ತಾ ಇದ್ದೀವಿ. ಇದು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಏನು ಅಂತಂದರೆ ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರಸಂಗ. ಹೊರಗಿನ ವಾತಾವರಣದಲ್ಲಿ ಅತ್ಯಂತ ಘಾತಕವಾಗಿರ್ತಕ್ಕಂಥ ಪರಿಸ್ಥಿತಿ ಇದ್ದರೂ ಸಹಿತ ಆ ವಿಷಯದಲ್ಲಿ ನಮಗೂ ಸಹಿತ ಏನು ಅಂತಂದರೆ ಅನಿವಾರ್ಯವಾಗಿರುವುದರಿಂದಾಗಿ ಏನು ಮಾಡಲಿಕ್ಕೆ ಶಕ್ಯವಾಗಿರುವುದರಿಂದಾಗಿ ನಾವು ಒಳಗಿರುವುದೇ ಅದರ ಹಿತದ್ದು. ಅದಕ್ಕಾಗಿ ನಾವು ಅದರ ದೃಷ್ಟಿಯಿಂದ ಹಿತವಾದದ್ದು ಅನ್ನುವಂಥ ಭಾವನೆಯಿಂದ ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಚೈತನ್ಯ ಆಶ್ರಮದಲ್ಲಿ ಇದ್ದುಕೊಂಡು ನಮ್ಮ ಸಮಯವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥ ಭಾವನೆಯಿಂದ ಅನೇಕ ಪುಸ್ತಕಗಳ ಅರ್ಥಾತ್ ವಾಚನ ಉಪಾಸನೆ ಭಜನೆ ನಾಮಸ್ಮರಣೆ ಸತ್ಸಂಗ ಸ್ವಾಧ್ಯಾಯ ಪ್ರದಕ್ಷಿಣೆ ಇತ್ಯಾದಿಗಳಲ್ಲಿ ನಾವು ಅತ್ಯಂತ ಸಮಾಧಾನದಿಂದ ಕಾಲ ಕಳೀತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ಅನೇಕ ಪುಸ್ತಕಗಳನ್ನು ನಾವು ಓದಿದ್ದೀವಿ ಮತ್ತು ಈ ಒಂದು ಸಂದರ್ಭದ ಒಂದು ಬಹಳ ದೊಡ್ಡ ಲಾಭ ಅನುಕೂಲತೆ ಬಹಳಷ್ಟು ಜನರಿಗೆ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಸದ್ಭಾವದಿಂದ ಈ ವೈಜ್ಞಾನಿಕ ಸಂಸ್ಕೃತಿಯ ಬಹಳ ದೊಡ್ಡ ಉಪಯೋಗವನ್ನು ನಾವು ಮಾಡಿಕೊಂಡು ಆ ಮೂಲಕವಾಗಿ ನಾವು ಇದನ್ನು ಸಹಸ್ರಾರು ಜನರಿಗೆ ಪಡಿಸ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಈಗ ಸಮರ್ಥ ರಾಮದಾಸ್ವಾಮಿಗಳಿರತಕ್ಕಂಥ ಮನಾಚೆ ಶ್ಲೋಕವನ್ನು ಓದಿದ್ವಿ. ಅದಕ್ಕೆ ಕಲ್ಸರೆ ಬಾಬಾ ಅವರು ಬರತಕ್ಕಂಥ ವಿವರಣೆಯನ್ನು ಅದೇ ರೀತಿಯಾಗಿ ಶ್ರೀ ಜ್ಞಾನೇಶ್ವರ ಮಹಾರಾಜ ಬರೆದಿರ್ತಕ್ಕಂಥ ಕೇವಲ 27 ಸಣ್ಣ ಸಣ್ಣ ಅಭಂಗಗಳಲ್ಲಿ ಸಣ್ಣ ಸಣ್ಣ ಶಬ್ದಗಳಲ್ಲಿ ಸಣ್ಣ ಸಣ್ಣ ನುಡಿಗಳಲ್ಲಿ ಹೇಳಿರ್ತಕ್ಕಂಥ ಅಗಾಧವಾದ ಅರ್ಥವುಳ್ಳಂಥ ಹರಿಪಾಠ ಅನ್ನುವಂಥ ಒಂದು ಅಭಂಗಗಳ ಸಮುಚ್ಚಯವನ್ನು ಪರಂಪೂಜ್ಯ ಶ್ರೀ ಬಲಸರೇ ಬಾಬಾ ಅವರು ಬರೆದಿರ್ತಕ್ಕಂಥ ವ್ಯಾಖ್ಯೆಯೊಂದಿಗೆ ವಿವರಣೆಯೊಂದಿಗೆ ನಾವು ಅದನ್ನು ಶ್ರವಣ ಮಾಡಿದ್ವಿ. ಈಗ ಯಾ ಎರಡೂ ಪುಸ್ತಕಗಳಲ್ಲಿ ಯಾವ ಒಂದು ನಾಮದ ಮಹಾತ್ಮ್ಯವನ್ನು ಹೇಳಿದಾರೋ ಆ ನಾಮಸ್ಮರಣೆಯಿಂದ ನಮಗೆ ಯಾವ ಭಗವಂತನ ದರ್ಶನ ಆಗಬೇಕು ಸಾಕ್ಷಾತ್ಕಾರ ಆಗಬೇಕು ಅಥವಾ ಭಗವಂತನ ಅನುಭವ ಬರಬೇಕು ಅಂತದನ್ನು ಹಂಗಾದ್ರೆ ಆ ಭಗವಂತನ ಸ್ವರೂಪ ಏನು ಅವನು ಸಾಕ್ಷಾತ್ಕಾರ ಆಗೋದಂದ್ರೆ ಏನಾಗ್ತದೆ ಅನ್ನುವಂಥ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಚಿಕ್ಕ ಪುಸ್ತಿಕೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಪುಸ್ತಕ ಸಾಮದಾದರೂ ಸಹಿತ ವಿಷಯಗಳು ಬಹಳ ಗಂಭೀರವಾಗಿರ್ತಕ್ಕಂಥವುಗಳು ಮತ್ತು ಸಾಧನೆಗೆ ಅತ್ಯಂತ ಪೋಷಕವಾಗಿರ್ತಕ್ಕಂಥವು ಇರೋದರಿಂದ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಅದರ ಜೊತೆಗೆ ಮೇಲಿನ ಮೇಲೆ ಓದಿ ಇದನ್ನು ಮನನ ಮಾಡಬೇಕು. ಇದಾದ ಮೇಲೆ ನಮಗೆ ಆ ಭಗವಂತನ ದರ್ಶನಕ್ಕಾಗಿ ಯಾವ ಒಂದು ಮನಸ್ಸನ್ನು ನಾವು ತಯಾರು ಮಾಡಬೇಕು ಆ ಮನಸ್ಥಿತಿಯನ್ನು ನಾವು ತಯಾರು ಮಾಡುವ ದೃಷ್ಟಿಯಿಂದ ಪರಂಪೂಜ್ಯ ಶ್ರೀ ಬಲಸರೇ ಬಾಬಾ ಅವರದೇ ಆಗಿರ್ತಕ್ಕಂಥ ಅರ್ಥಾತ್ ಏನು ಅಂತಂದರೆ ಮನಸ್ಸಿನ ಶಕ್ತಿ ಹಾಗೂ ಸ್ವರೂಪ ಅರ್ಥಾತ್ ಸ್ವರೂಪ ಹಾಗೂ ಮನಸ್ಸಿನ ಶಕ್ತಿ ಅನ್ನುವಂಥ ಪುಸ್ತಕವನ್ನು ನಾವು ವಾಚನ ಮಾಡಬೇಕು. ಅದಾದ ಮೇಲೆ ಆ ಮನಸ್ಸನ್ನು ತಯಾರು ಮಾಡಿಕೊಂಡು ಅರ್ಥಾತ್ ಏನು ಅಂದರೆ ಸಂಗ್ರಹ ಹಾಗೂ ನಾಶ ಅನ್ನುವಂಥ ಪುಸ್ತಕ ಅದನ್ನು ನಾವು ವಾಚನ ಮಾಡಿ ಅದರ ವಿಚಾರವನ್ನು ತಿಳ್ಕೊಂಡು ಆಮೇಲೆ ಆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂದರೆ ನಾವು ಅಂತರಯಾತ್ರೆ ಮಾಡಿ ಹೋಗಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಆಮೇಲೆ ಅದನ್ನು ಅಂತರಯಾತ್ರೆ ಅನ್ನುವಂಥ ಪುಸ್ತಕವನ್ನು ಮಾಡಿ
ಕೊನೆ ನಾವು ಯಾವ ಓದ್ತಾ ಇದ್ದೀವೋ ಇಂಥ ಭಗವಂತನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಈ ಕೊರೋನಾದ ಈ ಒಂದು ಸಮಯವನ್ನು ಇದು ಒಂದು ದೃಷ್ಟಿಯಿಂದ ನಮಗೆ ಅರ್ಥಾತ್ ಅಜ್ಞಾತವಾಸ ಅಂತ ಆಗಿದ್ದರೂ ಅತ್ಯಂತ ಹಿತಕರವಾಗಿರ್ತಕ್ಕಂಥದ್ದು ಪದ್ಧತಿಯಲ್ಲಿ ನಡೀತಾ ಇರೋದರಿಂದ ಈ ಅಜ್ಞಾತವಾಸದೊಳಗಿಂದ ಹೊರಗೆ ಬರೋದ್ರೊಳಗಾಗಿ ಸ್ವಲ್ಪ ಆದರೂ ನಾವು ಈ ದಿಶೆಯಲ್ಲಿ ನಾವು ಹೆಜ್ಜೆ ಇರಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಈ ಉಪಕ್ರಮ ಮಾಡಿದ್ದೀವಿ. ಆದ್ದರಿಂದ ಎಲ್ಲರೂ ನಾನು ಓದ್ತೀನಿ, ಅದನ್ನೆಲ್ಲರೂ ಶ್ರವಣ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಾವು ಇಲ್ಲಿ ಸಾಮೂಹಿಕವಾಗಿ ಎಲ್ಲ ಸಾಧಕರು ಕೂತ್ಕೊಂಡು ಕೆಲವು ವಿಚಾರಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲಿಯೂ ಸಹಿತ ಒಂದೊಂದು ಪುಸ್ತಕಗಳನ್ನು ಓದ್ತಾ ಇದ್ದೀವಿ, ಅದು ಸ್ವಲ್ಪ ಸ್ವಲ್ಪ ಆಗಿ ಅದಕ್ಕನುಸಾರವಾಗಿ ಈಗ ಆನಂದ ಸಾಗರದ ಪುಸ್ತಕವನ್ನು ಓದ್ತಾ ಇದ್ದೀವಿ. ಅದಾದ ಮೇಲೆ ಸಮರ್ಥ ಚರಿತ್ರೆ ಹಾಗೂ ತತ್ವಜ್ಞಾನ ಅನ್ನುವಂಥ ಪುಸ್ತಕವನ್ನು ಸಾಮೂಹಿಕವಾಗಿ ಓದ್ತೀವಿ. ಅದಾದ ಮೇಲೆ ಮುಂದಿನ ಯಾವ ಪುಸ್ತಕವನ್ನು ಓದಬೇಕು ಅನ್ನೋದಕ್ಕಾಗಿ ಸಮರ್ಥರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ. ಆದ್ದರಿಂದ ಈಗ ನಾನು ಈ ಪುಸ್ತಕವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್ವರು ಅತ್ಯಂತ ಶ್ರದ್ಧೆಯಿಂದ ಭಾವನೆಯಿಂದ ಹೇಳಬೇಕಾಗಿ ಪ್ರಾರ್ಥನೆ. ಶ್ರೀರಾಮ ಸಮರ್ಥ ಅಧ್ಯಾಯ 4. ಮನಸ್ಸಿನ ದೋಷ ಅಹಂಕಾರ. ಮನುಷ್ಯನಿಗೆ ತನ್ನ ಮನಸ್ಸಿನ ಅತ್ಯಂತ ಅಲ್ಪ ಜ್ಞಾನವಿರುತ್ತದೆ. ಆದ್ದರಿಂದ ತನ್ನ ಮನಸ್ಸಿನ ಮೂಲ ದ್ರವ್ಯದಲ್ಲಿ, ರಚನೆಯಲ್ಲಿ, ಸ್ವಭಾವದಲ್ಲಿ ಹಾಗೂ ಕಾರ್ಯ ಮಾಡುವ ಪದ್ಧತಿಯಲ್ಲಿ ಉಂಟಾಗುವ ದೋಷಗಳ ಕಲ್ಪನೆ ಅವನಿಗೆ ಬರುವುದಿಲ್ಲ. ಮನುಷ್ಯನು ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ತನ್ನ ಮನಸ್ಸನ್ನು ಉಪಯೋಗಿಸುತ್ತಾನೆ. ಆದರೆ ಅಜ್ಞಾನಜನ್ಯ ದೋಷಗಳನ್ನು ದೂರಗೊಳಿಸಿ ಯಾರಿಗೂ ತಮ್ಮ ಮನಸ್ಸನ್ನು ಉಪಯೋಗಿಸಿಕೊಳ್ಳಲು ಬರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ದೋಷಯುಕ್ತ ಮನಸ್ಸನ್ನು ಉಪಯೋಗಿಸುತ್ತಾರೆ. ಆದ್ದರಿಂದಲೇ ಮನುಷ್ಯನ ಜೀವನದಲ್ಲಿ ಚಿಕ್ಕ ದೊಡ್ಡ ಸಮಸ್ಯೆಗಳು ನಿರ್ಮಾಣವಾಗುತ್ತವೆ. ಯಾವ ಮನಸ್ಸು ಸಮಸ್ಯೆಗಳನ್ನು ಮಾಡುತ್ತದೆಯೋ ಹಾಗೂ ಮನುಷ್ಯನನ್ನು ಭಗವಂತನಿಂದ ದೂರ ಮಾಡುತ್ತದೆಯೋ ಆ ಮನಸ್ಸಿನ ಪ್ರಧಾನ ದೋಷ ಅಹಂಕಾರವಾಗಿರುತ್ತದೆ. ಅಹಂ ಎಂದರೆ ನಾನು, ಅಹಂಕಾರವೆಂದರೆ ಅಹಂ ಅಹಂ ಅಥವಾ ನಾನು ನಾನು ಎಂದು ಅನಿಸುವುದಾಗಿರುತ್ತದೆ. ಮನುಷ್ಯನು ಹುಟ್ಟಿ ಬಂದಾಗ ಅವನಿಗೆ ಅಹಂಕಾರ ಇರುವುದಿಲ್ಲ. ಜಗತ್ತಿನಲ್ಲಿಯ ಪದಾರ್ಥಗಳು ಅವನ ಇಂದ್ರಿಯಗಳನ್ನು ಚೇತರಿಸುತ್ತವೆ. ಈ ರೀತಿ ಚೇತರಿಸುವುದಕ್ಕೆ ಇಂದ್ರಿಯಗಳು ಸಹಕರಿಸುತ್ತವೆ. ಅಂದರೆ ಕಣ್ಣುಗಳು ನೋಡುತ್ತವೆ, ಕಿವಿ ಕೇಳುತ್ತವೆ, ನಾಲಿಗೆ ರುಚಿ ನೋಡುತ್ತದೆ. ಆದರೆ ಆಗ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ರುಚಿ ನೋಡುತ್ತೇನೆ ಎಂಬ ಅರಿವು ಇರುವುದಿಲ್ಲ. ಮುಂದೆ ನಿಧಾನವಾಗಿ ನಾನು ದೇಹ ಇರುತ್ತೇನೆ ಎಂಬ ಅರಿವು ಉದಯವಾಗುತ್ತದೆ. ಈ ಅರಿವು ಸ್ಥಿರವಾಯಿತೆಂದರೆ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ರುಚಿ ನೋಡುತ್ತೇನೆ ಎಂಬ ಅನುಭವ ಬರತೊಡಗುತ್ತದೆ. ನಾನು ದೇಹವೇ ಇರುತ್ತೇನೆ ಎಂದು ದೃಢವಾಗಿ ಹಾಗೂ ನಿಸ್ಸಂಶಯವಾಗಿ ಅನಿಸತೊಡಗಿತೆಂದರೆ ದೇಹದೊಂದಿಗೆ ತಾದಾತ್ಮ್ಯತೆ ಉಂಟಾಗುತ್ತದೆ. ಈ ದೇಹ ತಾದಾತ್ಮ್ಯತೆಯು ಅನುಭವಗಳ ಕೇಂದ್ರವಾಗಿರುತ್ತದೆ. ಅಲ್ಲದೆ ಇದೇ ಅಹಂಕಾರದ ಮುಖ್ಯ ಲಕ್ಷಣವೆಂದು ತಿಳಿಯಬೇಕು. ಅಹಂಕಾರವು ಬೆಳೆಯುತ್ತಾ ಹೋದಂತೆ ಮನುಷ್ಯನ ಬುದ್ಧಿಯಲ್ಲಿ ಉಂಟಾಗುವ ನಾನು ದೇಹವೇ ಇರುತ್ತೇನೆ ಎಂಬ ನಿಶ್ಚಯಾತ್ಮಕ ಭಾವಕ್ಕೆ ದೇಹ ಬುದ್ಧಿ ಅನ್ನುತ್ತಾರೆ. ಅಹಂಕಾರವು ಮನುಷ್ಯನ ಅಂತರಂಗದಲ್ಲಿ ಅತ್ಯಂತ ಆಳದವರೆಗೆ ಹೋಗಿ ಮುಟ್ಟುತ್ತದೆ. ಆದ್ದರಿಂದ ಅದರ ಪ್ರಭಾವವು ಸಂಪೂರ್ಣ ಜೀವನದ ಮೇಲೆ ಆಗುತ್ತದೆ. ಮನುಷ್ಯನ ಜೀವನದಲ್ಲೇ ಯಾವ ಅಂಗವೂ ಅಹಂಕಾರದ ಪ್ರಭಾವಕ್ಕೆ ಒಳಗಾಗದೇ ಇರಲಾರದು. ಮನುಷ್ಯನಿಗೆ ತನ್ನ ದೇಹದ ಅಹಂಕಾರವಂತೂ ಇದ್ದೇ ಇರುತ್ತದೆ. ಆದರೆ ಅವನಿಗೆ ತನ್ನ ರೂಪದ, ವಯಸ್ಸಿನ, ಕುಲದ, ಬಲದ, ಸಂಪತ್ತಿನ, ಅಧಿಕಾರದ, ವಿದ್ಯೆಯ, ಕಲೆಯ, ಪ್ರತಿಷ್ಠೆ, ಗೌರವಗಳ, ಮಕ್ಕಳ, ಕೀರ್ತಿಯ, ಕಾರ್ಯದ, ತಪಶ್ಚರ್ಯದ, ತ್ಯಾಗದ, ಪರೋಪಕಾರದ ಹಾಗೂ ಸಾಧಕ ಭಾವನೆಯದು ಅಹಂಕಾರವಿರುತ್ತದೆ. ನಾನು ಇಂಥವನಿರುತ್ತೇನೆ, ವ್ಯಕ್ತಿ ಎಂಬ ಭಾವನೆಯಿಂದ ನನಗೆ ವಿಶಿಷ್ಟ ಸ್ಥಾನವಿರುತ್ತದೆ ಎಂದು ಅನಿಸುವುದೇ ಅಹಂಕಾರದ ಸಾಮಾನ್ಯ ಲಕ್ಷಣ ಎಂದು ತಿಳಿಯಬೇಕು. ಮನುಷ್ಯನು ಅಹಂಕಾರದ ಆಶ್ರಯದಲ್ಲಿಯೇ ಎಲ್ಲ ಕಡೆಗೂ ತನ್ನ ಮಹತ್ವವನ್ನು ಪ್ರಸ್ಥಾಪಿಸುವ ಪ್ರಯತ್ನ ಮಾಡುತ್ತಾನೆ. ಅಹಂಕಾರಮಯವಾದ ದೇಹಬುದ್ಧಿಯಿಂದ ಕೂಡಿದ ಜೀವನದಲ್ಲಿ ನಾನು ದೇಹವೇ ಇರುತ್ತೇನೆ, ನಾನು ಸಂಪೂರ್ಣವಾಗಿ ಸತ್ಯವೇ ಇರುತ್ತೇನೆ, ನಾನು ಕರ್ತ ಇರುತ್ತೇನೆ, ಜಗತ್ತು ಸಂಪೂರ್ಣ ಸತ್ಯವಾಗಿರುತ್ತದೆ ಎಂಬ ದೃಢ ವಿಶ್ವಾಸವಿರುತ್ತದೆ. ಈ ರೀತಿ 4 ಪ್ರಕಾರದ ವಿಶ್ವಾಸಗಳ ಆಧಾರದ ಮೇಲೆ ಮನುಷ್ಯನು ತನ್ನ ಜೀವನದಲ್ಲಿ ಎಲ್ಲ ಪ್ರಕಾರದ ಚಿಕ್ಕ ದೊಡ್ಡ ವ್ಯವಹಾರ ಮಾಡುತ್ತಾನೆ. ಮನುಷ್ಯನಿಗೆ ದೇಹ ಸತ್ಯವೆನಿಸುತ್ತದೆಂದೇ ಅವನಿಗೆ ದೇಹದ ಮೇಲೆ ಹಾಗೂ ದೇಹಕ್ಕೆ ಸುಖ ಕೊಡುವ ವಸ್ತು, ವ್ಯಕ್ತಿ ಹಾಗೂ ಘಟನೆಗಳ ಮೇಲೆ ಪ್ರೇಮವಿರುತ್ತದೆ. ದೇಹದ ಬಗ್ಗೆ ಇರುವ ಪ್ರೇಮಕ್ಕಾಗಿಯೇ ಮನುಷ್ಯನು
ತನ್ನ ದೇಹವನ್ನು ಸುಖದಿಂದಿಡಲು ಸಾಯುವವರಿಗೂ ದಳಪಡಿಸುತ್ತಾನೆ. ಮನುಷ್ಯನಿಗೆ ತನ್ನ ದೇಹ ನಿಜವೆನಿಸುವುದರಿಂದಲೇ ಅವನಿಗೆ ಮರಣದ ಭಯವಿರುತ್ತದೆ. ಇಂದ್ರಿಯಗಳ ಮೂಲಕ ಕ್ಷಣಿಕ ಸುಖ ಸಿಗುವುದರಿಂದಲೇ ಮನುಷ್ಯನು ಇಂದ್ರಿಯ ಭೋಗಗಳ ಬೆನ್ನು ಹತ್ತಿರುತ್ತಾನೆ. ಆ ಭೋಗಗಳನ್ನು ಸಂಪಾದಿಸುವ ಪ್ರಯತ್ನದಲ್ಲಿ ಒಮ್ಮೊಮ್ಮೆ ಯಶ ಪ್ರಾಪ್ತವಾಗುವುದರಿಂದಲೇ ನಾನು ಕರ್ಮ ಮಾಡುತ್ತೇನೆ, ನಾನು ಸುಖ ಅನುಭವಿಸುತ್ತೇನೆ ಎಂಬ ಎರಡು ಭಾವನೆಗಳು ಪೋಷಿಸಲ್ಪಡುತ್ತವೆ. ಮನುಷ್ಯನಿಗೆ ಈ ಕರ್ತೃತ್ವ ಹಾಗೂ ಭೋಕ್ತೃತ್ವದ ಭಾವನೆಗಳೇ ಸಾಯುವವರಿಗೆ ಕರ್ಮ ಮಾಡಲು ಪ್ರೇರಣೆ ಮಾಡುತ್ತಿರುತ್ತವೆ. ದೇಹ ಸುಖವಾಗಿದ್ದರೆ ನಾನು ಸುಖಿ ಎಂಬ ಕಲ್ಪನೆ ಹಾಗೂ ನಾನು ಮಾಡಿದರೆ ಆಗುತ್ತದೆಂಬ ವಿಶ್ವಾಸ, ಈ ಎರಡು ಲಕ್ಷಣಗಳಿಂದ ಅಹಂಕಾರ ತನ್ನ ಅಸ್ತಿತ್ವವನ್ನು ಪ್ರಕಟಪಡಿಸುತ್ತದೆ. ಅಹಂಕಾರವು ಮನಸ್ಸನ್ನು ದೇಹದ ಮಟ್ಟಿಗೆ ಸೀಮಿತಗೊಳಿಸುತ್ತದೆ. ಅಹಂಕಾರದ ಪ್ರಮಾಣವು ಅಧಿಕವಾದಷ್ಟು ಮನುಷ್ಯನು ಅಧಿಕ ಸ್ವಾರ್ಥಿ ಹಾಗೂ ಸಂಕುಚಿತನಾಗುತ್ತಾನೆಂಬುದು ಜೀವನದ ನಿರಪವಾದ ನಿಯಮವಾಗಿರುತ್ತದೆ. ಸ್ವಾರ್ಥಿಯಾದ ಮನುಷ್ಯನ ಸಂಪೂರ್ಣ ಜೀವನವು ಅವನ ಅಹಂಭಾವನೆಯ ಸುತ್ತಲೂ ಕೇಂದ್ರಿತವಾಗಿರುತ್ತದೆ. ಅವನ ಜ್ಞಾನ ಸಂಪಾದನೆ, ನೀತಿಪೂರ್ಣ ವ್ಯವಹಾರ, ಸಮಾಜ ಸೇವೆ, ಪರೋಪಕಾರ, ಲೋಕ ಶಿಕ್ಷಣ, ಇಷ್ಟೇ ಅಲ್ಲದೆ ಅವನ ಗುರು ಸೇವೆ ಹಾಗೂ ಯೋಗಾಭ್ಯಾಸಗಳು ಕೂಡ ಅವನ ಅಹಂಕಾರದ ಪೋಷಣೆ ಮಾಡುತ್ತವೆ. ಇಂಥ ಮನುಷ್ಯನಿಗೆ ಅಹಂಭಾವನೆಯನ್ನು ದೂರ ಸರಿಸಿ ಜಗತ್ತಿನ ಕಡೆಗೆ, ಜೀವನದ ಕಡೆಗೆ ಹಾಗೂ ತನ್ನ ಕಡೆಗೆ ನೋಡಲು ಬರುವುದೇ ಇಲ್ಲ. ಆದ್ದರಿಂದ ಅವನಿಗೆ ಯಾವುದೇ ಯಥಾರ್ಥ ಜ್ಞಾನ ಆಗುವುದಿಲ್ಲ, ಅಂದರೆ ಅವನಿಗೆ ಭಗವಂತನ ದರ್ಶನವಾಗಲು ಶಕ್ಯವಿಲ್ಲ. ಮನುಷ್ಯನು ಸಾಮಾನ್ಯವಾಗಿ ನಾನು ಇರುತ್ತೇನೆ ಎಂಬುದನ್ನು ಮರೆಯುವುದಿಲ್ಲ. ಆದ್ದರಿಂದ ಯಾರ ಹತ್ತಿರ ಏನಾದರೂ ಇರುತ್ತದೆಯೋ ಅವರಿಗೆ ಮಾತ್ರ ಅಹಂಕಾರ ಬಿಡುವುದು ಕಠಿಣವಾಗುತ್ತದೆ ಎಂದೇನೂ ಅಲ್ಲ. ಆದರೆ ಸಂಪೂರ್ಣ ಸಂಸಾರವನ್ನು ತ್ಯಾಗ ಮಾಡಿರುವ ಸನ್ಯಾಸಿಗೇ ಆಗಲಿ ಅಥವಾ ಮಂತರಿಗೇ ಆಗಲಿ ಅಹಂಕಾರ ಬಿಡುವುದು ಸುಲಭವಲ್ಲ. ನನಗೆ ಅಹಂಕಾರವಿಲ್ಲವೆಂದು ಅನಿಸುವುದು ಕೂಡ ಅಹಂಕಾರದ ಲಕ್ಷಣವೆಂದೇ ತಿಳಿಯಬೇಕು. ತನ್ನ ಪ್ರಯತ್ನಕ್ಕನುಸಾರ ತನಗೆ ಬೇಕಾದ ಫಲವು ಪ್ರಾಪ್ತವಾಗಬೇಕೆಂದು ಅಹಂಕಾರಿ ಮನುಷ್ಯನ ಆಗ್ರಹವಿರುತ್ತದೆ. ಪ್ರತಿಯೊಂದು ಕಾರ್ಯದಲ್ಲಿ ಅವನಿಗೆ ಯಶಸ್ಸೇ ಬೇಕಾಗಿರುತ್ತದೆ. ಅದು ಪ್ರಾಪ್ತವಾಗುತ್ತಾ ಹೋದಂತೆ ಅವನಿಗೆ ಕರ್ತೃತ್ವದ ನಶೆಯು ಏರುತ್ತಾ ಹೋಗುತ್ತದೆ. ಈ ನಶೆಯು ಬಹಳ ವಿಲಕ್ಷಣವಾಗಿರುತ್ತದೆ. ಅಹಂಕಾರಿ ಮನುಷ್ಯನು ಕರ್ತೃತ್ವದ ನಶೆಯಲ್ಲಿ ವ್ಯವಹರಿಸುತ್ತಾನೆ. ಅವನು ತನ್ನ ಸಾಧನೆಯ ಬಲದ ಮೇಲೆ ಭಗವಂತನನ್ನು ವಶಪಡಿಸಿಕೊಳ್ಳುವ ಸ್ವಪ್ನ ನೋಡುತ್ತಾನೆ. ಶಾಂತ ಅಹಂಕಾರದಿಂದ ಅನಂತ ಭಗವಂತನು ವಶವಾಗುವುದು ಅಶಕ್ಯವಾದ್ದರಿಂದ ಅಹಂಕಾರವು ಕೊನೆಗೆ ಪರಾಜಯ ಹೊಂದಲೇಬೇಕಾಗುತ್ತದೆ. ಆದ್ದರಿಂದಲೇ ಭಗವಂತನ ದರ್ಶನದಲ್ಲಿ ಅಹಂಕಾರವು ಬಹಳ ದೊಡ್ಡ ಶತ್ರುವಾಗಿರುತ್ತದೆ. ಮನುಷ್ಯ ಜೀವನದಲ್ಲಿಯ ದುಃಖ, ಮಾನಸಿಕ ಒತ್ತಡ, ತಳಮಳ, ಚಿಂತೆ, ಭಯ, ದ್ವೇಷ, ಮತ್ಸರ ಹಾಗೂ ಸಂಘರ್ಷಗಳ ಮೂಲವು ಮನುಷ್ಯನ ಅಹಂಕಾರದಲ್ಲಿಯೇ ಇದ್ದದ್ದು ಕಂಡುಬರುತ್ತದೆ. ಭಗವಂತನ ಹತ್ತಿರ ಹೋಗಲು ಇದೇ ಅಡ್ಡ ಬರುತ್ತದೆ. ಯಾರು ತಮ್ಮ ಅಹಂಕಾರವನ್ನು ನಾಶಪಡಿಸುತ್ತಾರೋ ಅವರೇ ಭಗವಂತನ ದರ್ಶನಕ್ಕೆ ಅಧಿಕಾರಿಯಾಗುತ್ತಾರೆ. ಅಲ್ಲದೆ ಈ ಅಹಂಕಾರವನ್ನು ನಾಶಪಡಿಸದೆಂದೇ ಭಗವಂತನು ಅವತಾರ ಮಾಡುತ್ತಾನೆ. ಜಾನಕಿ ದೀವನ ಸ್ಮರಣ ಜಯ ಜಯ ರಾಮ್ ಶ್ರೀರಾಮ ಸಮರ್ಥ. ಅಧ್ಯಾಯ 5. ಮನಸ್ಸಿನ ದೋಷ ವಿಭಜನೆ. ನಿಜವಾಗಿ ನೋಡಿದರೆ ಮನುಷ್ಯನು ಜಗತ್ತಿನ ಅವಿಭಾಜ್ಯ ಘಟಕವಾಗಿರುತ್ತಾನೆ. ಜಗತ್ತಿನಲ್ಲಿಯ ಜೀವನವು ಚೇತನ ಸ್ವರೂಪವಿರುವಂತೆ ಅಖಂಡವೂ ಆಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಜೀವನವೆಂದರೆ ಅಖಂಡವಾಗಿ ಹರಿಯುವ ಜೀವನ ಪ್ರವಾಹದ ಒಂದು ತರಂಗವಾಗಿರುತ್ತದೆ. ಆದರೆ ಅಹಂಕಾರದಿಂದ ಮನುಷ್ಯನಿಗೆ ಬೇರೆತನದ ಭಾವನೆ ನಿರ್ಮಾಣವಾಗುತ್ತದೆ. ಈ ಭಾವನೆಯಿಂದ ಮನುಷ್ಯನು ತನ್ನನ್ನು ಹಾಗೂ ತನ್ನ ಜೀವನ ಕ್ರಮವನ್ನು ಮೂಲ ಪ್ರವಾಹದಿಂದ ಸ್ವತಂತ್ರಗೊಳಿಸುತ್ತಾನೆ. ಚೇತನ ಸ್ವರೂಪವಾದ ಅಖಂಡ ಜೀವನವನ್ನು ಮನುಷ್ಯನ ದೋಷಯುಕ್ತ ಮನಸ್ಸು ತುಂಡುಗೊಳಿಸುತ್ತದೆ. ಇದರಿಂದ ನಾನು ದ್ರಷ್ಟ ಹಾಗೂ ಜಗತ್ತು ನನಗೆ ದೃಶ್ಯವಿರುತ್ತದೆಂದು ವಿಭಜನೆ ಮಾಡಿ ಮನುಷ್ಯನ ಮನಸ್ಸು ಜಗತ್ತಿನ ಕಡೆಗೆ ಬೇರೆತನದಿಂದ ನೋಡುತ್ತಾ ಬಾಳುವ ನಾನು ಸಮಗ್ರ ಜೀವನದ ಒಂದು ಚಿಕ್ಕ ಅಥವಾ ಭಾಗವಾಗುತ್ತದೆ. ಆಗ ಅದು ಜೀವರೂಪದಿಂದ ಅನುಭವದ ಒಂದು ಸ್ವತಂತ್ರ ಕೇಂದ್ರವಾಗುತ್ತದೆ. ಈ ರೀತಿ ಅಹಂ ಕೇಂದ್ರಿತ ದ್ರಷ್ಟ ಅಂದರೆ ಅಹಂಕಾರಯುಕ್ತ ಮನುಷ್ಯನು ತನ್ನ ಜೀವನದ ತುಂಬ ಜಗತ್ತಿನಲ್ಲಿಯ ಸುಖ ದುಃಖ ಯಶಾಪಯಶ ನಿಂದಾ ಸ್ತುತಿ ರೋಗ ಆರೋಗ್ಯ ಶೀತೋಷ್ಣ ಶುಭಾಶುಭ ಆಶೆ ನಿರಾಶೆ ಸಂಯೋಗ ವಿಯೋಗ ಸಂಪತ್ತು ವಿಪತ್ತು ಲಾಭ ಹಾನಿಗಳ ಅಸಂಖ್ಯ ಅನುಭವಗಳನ್ನು ಸಂಗ್ರಹ ಮಾಡುತ್ತಾನೆ. ಅವನ ಅನುಭವಗಳ ಕ್ಷೇತ್ರವು ಇಂದ್ರಿಯಗಳು ಒದಗಿಸಿದ ಮಾಹಿತಿಯ ಮಟ್ಟಿಗೆ ಸೀಮಿತವಾಗಿರುತ್ತದೆ. ಆದ್ದರಿಂದ ಮನುಷ್ಯನು ಇಂದ್ರಿಯಗಳ ಅಧೀನನಾಗಿರುತ್ತಾನಲ್ಲದೆ ಅತ್ಯಂತ ಬಹಿರ್ಮುಖನಾಗಿರುತ್ತಾನೆ. ಬಹಿರ್ಮುಖನಾದ ಮನುಷ್ಯನ ಮನಸ್ಸು ಯಾವಾಗಲೂ ಹೊರಗಿನ ದೃಶ್ಯ ಜಗತ್ತಿನೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ಆದ್ದರಿಂದ ಆ ಮನಸ್ಸು ದೃಶ್ಯ ಜಗತ್ತಿನಂತೆಯೇ ಸ್ಥೂಲವಾಗಿರುತ್ತದೆ.
ಈ ರೀತಿ ಸ್ಥೂಲವಾದ ಮನಸ್ಸಿನಲ್ಲಿ ಅತೀಂದ್ರಿಯ ಅನುಭವ ಪಡೆಯುವ ಪಾತ್ರತೆ ಉಳಿಯುವುದಿಲ್ಲ. ಅಂದ ಮೇಲೆ ಅತ್ಯಂತ ಸೂಕ್ಷ್ಮವಾಗಿರುವ ಭಗವಂತನ ದರ್ಶನವಾಗಲು ಹೇಗೆ ಶಕ್ಯ? ಬಹಿರ್ಮುಖನಾದ ಮನುಷ್ಯನು ವಿಭಜನೆ ಮಾಡದೆ ಜಗತ್ತಿನ ಕಡೆಗೆ ನೋಡಲು ಶಕ್ಯವೇ ಇಲ್ಲ. ಆದ್ದರಿಂದ ಒಂದು ಕಡೆಗೆ ನಾನು ಹಾಗೂ ಇನ್ನೊಂದು ಕಡೆಗೆ ಉಳಿದ ವ್ಯಕ್ತಿ ಹಾಗೂ ವಸ್ತುಗಳನ್ನು ತನ್ನಿಂದ ಬೇರೆಯಾಗಿ ನೋಡುತ್ತಾ ಎಲ್ಲ ವ್ಯವಹಾರವನ್ನು ಮಾಡುತ್ತಾನೆ. ಈ ರೀತಿ ಬೇರೆತನದ ಅರಿವು ದ್ವೈತನ ಅಂದರೆ ಎರಡು ತನದ ಜನನಿಯಾಗಿರುತ್ತದೆ. ಮೂಲದಲ್ಲಿ ಎರಡು ತನದ ಅರಿವಿನಿಂದ ಮನುಷ್ಯನ ಜೀವನದಲ್ಲಿ ಎಲ್ಲ ಸಂಬಂಧಗಳು ಉದಯವಾಗುತ್ತವೆ. ಬಂಧನದ ಹೊರತು ಸಂಬಂಧ ಇರಲು ಶಕ್ಯವಿಲ್ಲ. ಆದ್ದರಿಂದ ಸಂಬಂಧದಿಂದಲೇ ಮನುಷ್ಯನ ಸ್ವಾತಂತ್ರ್ಯಕ್ಕೆ ಮರ್ಯಾದೆ ಉಂಟಾಗುತ್ತದೆ. ಸಂಬಂಧದ ನಿಮಿತ್ತದಿಂದ ಯಾವ ವ್ಯಕ್ತಿ ವಸ್ತು ಹಾಗೂ ಘಟನೆಗಳೊಂದಿಗೆ ಮನುಷ್ಯನ ಸಂಯೋಗ ಆಗುತ್ತದೆಯೋ ಅವೆಲ್ಲವೂ ಸತ್ಯವೇ ಅನಿಸುತ್ತವೆ. ಯಾವುದು ಸತ್ಯವೆನಿಸುತ್ತದೆಯೋ ಮನಸ್ಸು ಅದಕ್ಕೆ ಅಂಟಿಕೊಳ್ಳುತ್ತದೆ. ಆಗ ಮನುಷ್ಯನು ವ್ಯಕ್ತಿಗಳ ಹಾಗೂ ವಸ್ತುಗಳ ಮೂಲಕ ಸುಖ ಸಂಪಾದಿಸುವ ಅಪೇಕ್ಷೆ ಹೊಂದುತ್ತಾನೆ. ತನಗೆ ಬೇಕಾದ ಭೋಗಕ್ಕಾಗಿ ಮನುಷ್ಯನು ವ್ಯಕ್ತಿ ಹಾಗೂ ವಸ್ತುಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತಾನೆ. ಈ ಪ್ರವೃತ್ತಿಯ ಮೂಲಕ ಮನುಷ್ಯನ ಮನಸ್ಸಿನಲ್ಲಿ ಸಂಚಯ ಮಾಡುವ ಸ್ವಾರ್ಥ ಭಾವನೆಯು ಪ್ರವೇಶ ಮಾಡುತ್ತದೆ. ಸಂಚಯ ಮಾಡುವ ಸ್ವಾರ್ಥಿಯಾದ ಮನುಷ್ಯನು ಜಗತ್ತು ನನ್ನ ಸುಖಕ್ಕಾಗಿ ಇರುತ್ತದೆ ಎಂಬ ದೃಢವಾದ ತಿಳುವಳಿಕೆಯಿಂದ ಬಾಳುತ್ತಾನೆ. ಜಗತ್ತಿನ ಮೇಲೆ ಸ್ವಾಮಿತ್ವ ಸಂಪಾದಿಸಿದರೆ ಜಗತ್ತಿನಿಂದ ಸುಖ ಪಡೆಯಲು ಬರುತ್ತದೆ. ಆದ್ದರಿಂದ ಮನುಷ್ಯನು ತನ್ನ ಜ್ಞಾನ ಸಾಮರ್ಥ್ಯವನ್ನು ಜಗತ್ತಿನ ಜ್ಞಾನದ ಸಂಪಾದನೆಗೆ ಉಪಯೋಗಿಸುತ್ತಾನೆ. ಜಗತ್ತಿನ ಅಂದರೆ ನಿಸರ್ಗದ ಜ್ಞಾನವಾಯಿತೆಂದರೆ ಅದರ ಮೇಲೆ ಸ್ವಾಮಿತ್ವ ಬರುತ್ತದೆ. ಇದರಂತೆ ರಾಜಕೀಯ ಹಾಗೂ ಆರ್ಥಿಕ ಸತ್ತೆಯನ್ನು ಸಂಪಾದಿಸಿದರೆ ಸಮಾಜದ ಮೇಲೆ ಸ್ವಾಮಿತ್ವ ಹೊಂದಬಹುದು. ಆದ್ದರಿಂದ ಮನುಷ್ಯನು ಏನಕ್ಕೇನ ಪ್ರಕಾರದಿಂದ ದುಡ್ಡು ಹಾಗೂ ಸತ್ಯ ಸಂಪಾದಿಸುವುದರ ಬೆನ್ನು ಹತ್ತುತ್ತಾನೆ. ಇದರಿಂದ ಜೀವಘಾತಕ ಸ್ಪರ್ಧೆ ಹಾಗೂ ಶಾಶ್ವತ ಸಂಘರ್ಷಗಳು ನಿರ್ಮಾಣವಾಗುತ್ತವೆ. ಅಖಂಡ ಜೀವನವನ್ನು ಖಂಡಗೊಳಿಸಿ ದ್ವೈತ ಭಾವನೆಗೆ ಜನ್ಮ ಕೊಡುವ ಈ ಆ ಮನಸ್ಸು ಅತ್ಯಂತ ವಿಲಕ್ಷಣವಾಗಿರುತ್ತದೆ. ನಾವು ಮನುಷ್ಯ ಜೀವನದಲ್ಲಿಯ ಲಿಂಗದ, ವಯಸ್ಸಿನ, ಸ್ವಭಾವದ, ಪ್ರಕೃತಿಯ, ರೋಗದ, ವರ್ಣದ, ಆಶಯ ಹಾಗೂ ಶರೀರದ ರಚನೆಯ ನೈಸರ್ಗಿಕ ಭೇದವನ್ನು ತಿಳಿದುಕೊಳ್ಳಬಹುದು. ಆದರೆ ಮನುಷ್ಯನ ಮನಸ್ಸು ಜಾತಿಯ, ಉದ್ಯೋಗದ, ಸಾಮಾಜಿಕ ಅಂತಸ್ತಿನ, ಅಧಿಕಾರದ, ರಾಜಕೀಯ ಪಕ್ಷಗಳ, ಧರ್ಮಗಳ, ಪಂಥಗಳ, ಪ್ರಾಂತಗಳ, ಮತಗಳ ಭೇದವನ್ನು ನಿರ್ಮಾಣ ಮಾಡುತ್ತದೆ. ಈ ರೀತಿ ಭೇದ ನಿರ್ಮಾಣ ಮಾಡಿ ಮನುಷ್ಯನೇ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಜನ್ಮ ಕೊಡುತ್ತಾನೆ. ಯಾವ ಉಪಾಯಗಳಿಂದಲೂ ಅವು ದೂರವಾಗುವುದಿಲ್ಲ ಹಾಗೂ ಮನುಷ್ಯನನ್ನು ಶಾಂತ ಹಾಗೂ ಸ್ವಸ್ಥತೆಯಿಂದ ಬಾಳಬಿಡುವುದಿಲ್ಲ. ಇದಕ್ಕೇನು ಮಾಡಬೇಕು? ಅದೇ ರೀತಿ ವಿಜ್ಞಾನದಿಂದ ಪ್ರಾಪ್ತವಾದ ಸುಖಾನುಕೂಲಗಳು ಅಭ್ಯಾಸವಾದದ್ದರಿಂದ ಮನುಷ್ಯನು ಅವುಗಳ ಅಧೀನನಾಗುತ್ತಾನೆ. ಇದರಿಂದ ಅವನು ನೈಸರ್ಗಿಕ ಹಾಗೂ ಅಕೃತ್ರಿಮ ಜೀವನ ಬಾಳುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಮನುಷ್ಯನಿಗೆ ನಿಸರ್ಗದ ಸಹವಾಸದಲ್ಲಿ ಸಹಜವಾಗಿ ಬಾಳುವ ಸ್ವಾಭಾವಿಕ ಆನಂದ ಪಡೆಯುವ ಶಕ್ತಿಯು ಉಳಿಯುವುದಿಲ್ಲ. ವೃಕ್ಷ, ಹೂವು, ಬಳ್ಳಿ, ಪಶು ಪಕ್ಷಿ ಮುಂತಾದವುಗಳ ಮೂಲಕ ಕಾಣುವ ಭಗವಂತನು ಅವನಿಗೆ ಕಾಣುವುದೇ ಇಲ್ಲ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಶ್ರೀರಾಮ ಸಮರ್ಥ. ಭಗವಂತನ ನಾಮವು ಬ್ಯಾಂಕಿನಲ್ಲಿಟ್ಟ ದುಡ್ಡಿನಂತೆ ಇರುತ್ತದೆ. ವೇಳೆ ಪ್ರಸಂಗದಲ್ಲಿ ಅದು ವಿಶೇಷವಾಗಿ ಉಪಯೋಗವಾಗುತ್ತದೆ. ಶ್ರೀರಾಮ ಸಮರ್ಥ. ಅಧ್ಯಾಯ 6. ಮನಸ್ಸಿನ ದೋಷ, ಮುಗಿಯದ ಕರ್ಮ. ಜೀವನವನ್ನು ವಿಭಜಿಸುವ ಮನಸ್ಸು ಮನುಷ್ಯ ಜೀವನವನ್ನು ಕುರಿತು ಸಮಗ್ರವಾಗಿ ವಿಚಾರ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ, ಮನುಷ್ಯನಿಗೆ ಪ್ರಪಂಚದಿಂದ ಸಿಗುವ ದೇಹ ಸುಖವು ಬೇಕಾಗಿರುತ್ತದೆ. ಆದರೆ ಅದನ್ನು ಅನುಸರಿಸಿ ಬರುವ ದುಃಖ ಹಾಗೂ ಅನಾನುಕೂಲತೆಗಳು ಮಾತ್ರ ಬೇಡವಾಗಿರುತ್ತವೆ. ದೊಡ್ಡಸ್ತಿಕೆ ಹಾಗೂ ಕೀರ್ತಿಗಳ ಅಭ್ಯಾಸವಿರುತ್ತದೆ. ಆದರೆ ಅದನ್ನು ಬೆನ್ನು ಹತ್ತಿ ಬರುವ ಲೋಕನಿಂದೆ ಮಾತ್ರ ಬೇಡವಾಗಿರುತ್ತದೆ. ಅಧಿಕಾರದ ಅಭ್ಯಾಸವಿರುತ್ತದೆ. ಆದರೆ ಅದರೊಂದಿಗೆ ಬರುವ ಜವಾಬ್ದಾರಿ, ಅಕಾರಣ ಗುಪ್ತ ಶತ್ರುತ್ವ, ಪದಚ್ಯುತಿಯ ಭಯ ಮಾತ್ರ ಬೇಡವಾಗಿರುತ್ತದೆ. ಅಕಾಲ ಮೃತ್ಯು ಬೇಡವೆಂದು ಹಾಗೂ ದೀರ್ಘಾಯುಷ್ಯ ಪ್ರಾಪ್ತವಾಗಬೇಕೆಂದು ಅನಿಸುತ್ತದೆ. ಆದರೆ ದೀರ್ಘಾಯುಷ್ಯದಿಂದ ಬರುವ ಶರೀರ ದುಃಖ, ಅಂಗವಿಕಲತೆ, ಸ್ಮೃತಿಭ್ರಂಶ ಹಾಗೂ ಪ್ರಿಯಜನರ ವಿಯೋಗ ಮಾತ್ರ ಬೇಡವಾಗಿರುತ್ತದೆ. ಅದರಂತೆ ಭಗವಂತನ ದರ್ಶನವಾಗಬೇಕು ಹಾಗೂ ಸಮಾಧಾನ ಪ್ರಾಪ್ತವಾಗಬೇಕು ಎಂದು ಮನಃಪೂರ್ವಕ ಅನಿಸುತ್ತದೆ. ಅದಕ್ಕಾಗಿ ಬೇಕಾದ ನಿರ್ಮಲ, ನಿರ್ವಾಸನ, ನಿರಾಸಕ್ತ, ನಿಸ್ವಾರ್ಥ ಹಾಗೂ ನಿಷ್ಕಾಮ ಪ್ರೇಮ ಮಾಡುವ ಮನಸ್ಸನ್ನು ಸಿದ್ಧಗೊಳಿಸಬೇಕಾಗುತ್ತದೆ. ಆದರೆ ಅದನ್ನು ಸಿದ್ಧಗೊಳಿಸುವ ಸಾಧನೆ ಮಾಡಲು ಬೇಡವೆನಿಸುತ್ತದೆ. ಇದರ ತಾತ್ಪರ್ಯವೇನೆಂದರೆ, ಮನುಷ್ಯನ ಮನಸ್ಸು
ಮಾಡುವ ವಿಚಾರಗಳ ಮೂಲದಲ್ಲಿಯೇ ದೋಷವಿರುತ್ತದೆ. ದೋಷಯುಕ್ತ ವಿಚಾರಗಳ ಮೂಲವು ಮನುಷ್ಯನ ವಾಸನೆಯಲ್ಲಿದ್ದದ್ದು ಕಂಡು ಬರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ವಾಸನೆಗಳು ಇದ್ದೇ ಇರುತ್ತವೆ. ಅಷ್ಟೇ ಅಲ್ಲ, ಮನುಷ್ಯನು ವಾಸನೆಗಳ ಒಂದು ದೊಡ್ಡ ಭಂಡಾರವೇ ಆಗಿರುತ್ತಾನೆ. ವಾಸನೆ ಅಂದರೆ ತನಗೆ ಬೇಕಾದದ್ದು ಪ್ರಾಪ್ತವಾಗದ ಹೊರತು ತಾನು ಸುಖಿಯಾಗಲಾರನೆಂದು ಮನಸ್ಸಿಗೆ ಅನಿಸುವುದು. ಅಹಂಕಾರದಿಂದ ಮನಸ್ಸು ಸೀಮಿತವಾಗುತ್ತದೆ, ಸೀಮಿತ ಮನಸ್ಸು ಅಪೂರ್ಣವಾಗಿರುತ್ತದೆ. ಆ ಅಪೂರ್ಣತೆಯ ಅರಿವು ವಾಸನೆಯ ರೂಪದಿಂದ ಪ್ರಕಟವಾಗುತ್ತದೆ. ವಾಸನೆಯು ಮನುಷ್ಯನನ್ನು ನೆಮ್ಮದಿಯಿಂದ ಇರಗೊಡುವುದಿಲ್ಲ. ತಾನು ಇಂದು ಇರುವುದಕ್ಕಿಂತಲೂ ಬೇರೆಯಾಗಬೇಕೆಂಬ, ಅಂದರೆ ತನ್ನ ಪರಿಸ್ಥಿತಿ ಬದಲಾಗಬೇಕೆಂಬ ಮನಸ್ಸಿನ ಪ್ರವೃತ್ತಿಯು ವಾಸನೆಯ ದೃಶ್ಯ ರೂಪವೆಂದು ತಿಳಿಯಬೇಕು. ವಾಸನೆಯೇ ಮನಸ್ಸಿನ ಕರ್ಮಗಳ, ಪ್ರಯತ್ನಗಳ ಹಾಗೂ ಧಡಪಡದ ಮೂಲ ಕಾರಣ ಆಗಿರುತ್ತದೆ. ವಾಸನಾ ತೃಪ್ತಿಗಾಗಿ ಮನುಷ್ಯನು ಧಡಪಡಿಸುತ್ತಾನೇನೋ ನಿಜ, ಆದರೆ ವಾಸನೆಯ ಸ್ವಭಾವ ಹೇಗಿರುತ್ತದೆ ಎಂದರೆ ಮನಸ್ಸಿನಂತಾದರೂ ವಾಸನೆಯು ಮಾತ್ರ ಸಂಪೂರ್ಣ ಶಾಂತವಾಗುವುದಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು ಎಂಬುದು ಮುಗಿಯುವುದಿಲ್ಲ. ಆದ್ದರಿಂದ ಮನಸ್ಸಿಗೆ ಅನುಕೂಲವೇ ಆಗಲಿ ಅಥವಾ ಪ್ರತಿಕೂಲವೇ ಆಗಲಿ, ವಾಸನೆಯು ಮಾತ್ರ ಶಾಂತವಾಗಿರುವುದಿಲ್ಲ. ವಾಸನೆಯ ಈ ಸ್ವಭಾವದಿಂದಲೇ ಮನುಷ್ಯನು ನಿರಂತರ ಅಸಮಾಧಾನಿಯಾಗಿರುತ್ತಾನೆ. ಅಸಮಾಧಾನವು ಮನಸ್ಸಿನಲ್ಲಿ ಕಂಪನ ನಿರ್ಮಾಣ ಮಾಡುತ್ತದೆ. ಅದರಿಂದ ಮನುಷ್ಯನ ಸಂತುಲನ ನಷ್ಟವಾಗುತ್ತದೆ. ಅಸ್ಥಿರವಾದ ಮನಸ್ಸಿನ ಮೇಲೆ ಕಾಲದ ಸ್ವಾಮಿತ್ವ ನಡೆಯುತ್ತದೆ. ವಾಸ್ತವಿಕವಾಗಿ ಕಾಲವು ಅಖಂಡವಾಗಿ ಹರಿಯುತ್ತಿರುತ್ತದೆ. ವಾಸನೆಯು ಅದನ್ನು ಮೂರು ಕಾಲದಲ್ಲಿ ವಿಭಜಿಸುತ್ತದೆ. ವಾಸನಾ ತೃಪ್ತಿಗಾಗಿ ಕರ್ಮ ಮಾಡುತ್ತಿರುವಾಗ ಭೂತಕಾಲದ ಸಂದರ್ಭವು ತಪ್ಪುವುದಿಲ್ಲ. ಪೂರ್ವಾನುಭವಗಳನ್ನು ಜಮೆಯ ಕಡೆಗೆ ತೆಗೆದುಕೊಂಡೇ ಮನುಷ್ಯನು ಕರ್ಮ ಪ್ರಾರಂಭಿಸುತ್ತಾನೆ. ಕರ್ಮದ ಫಲವು ಮುಂದೆ ಪ್ರಾಪ್ತವಾಗುವುದಿರುವುದರಿಂದ ಭವಿಷ್ಯದ ಸಂದರ್ಭ ತಪ್ಪುವುದಿಲ್ಲ. ಅಲ್ಲದೆ ಕರ್ಮದ ಫಲವು ಪ್ರಾಪ್ತವಾಗುವುದು ಅಥವಾ ಇಲ್ಲವೋ ಎಂಬುದರ ನಿಶ್ಚಯವಿರುವುದಿಲ್ಲ. ಭವಿಷ್ಯದಲ್ಲಿ ಏನು ಆಗುವುದೆಂಬ ಜಿಜ್ಞಾಸೆಯು ಕೂಡ ಮುಗಿಯುವುದಿಲ್ಲ. ಆ ಜಿಜ್ಞಾಸೆಯು ಚಿಂತೆಯ ರೂಪದಿಂದ ಪ್ರತ್ಯಕ್ಷದಲ್ಲಿ ಸಾಕಾರವಾಗುತ್ತದೆ. ಭೂತಕಾಲದ ಪಾರ್ಶ್ವಭೂಮಿ ಹಾಗೂ ಭವಿಷ್ಯದ ಚಿಂತೆ, ಅವುಗಳೊಂದಿಗೆ ವರ್ತಮಾನ ಕಾಲದ ಮರ್ಯಾದೆಗಳಿರುತ್ತವೆ. ವಾಸನಾ ತೃಪ್ತಿಗಾಗಿ ಮಾಡುವ ಕರ್ಮಗಳಿಗೆ ಸ್ವತಃದ ಪ್ರಕೃತಿಯ ಸ್ವಭಾವದ, ಸಾಧನ ಸಾಮಗ್ರಿಯ, ಸ್ಥಳದ, ಪರಿಸ್ಥಿತಿಯ ಹಾಗೂ ಅನುಕೂಲ ಕಾಲದ ಮರ್ಯಾದೆ ಇರುತ್ತದೆ. ಆದ್ದರಿಂದ ಕರ್ಮ ಮಾಡುವವನ ಮನಸ್ಸು ಭೂತಕಾಲದ ಸ್ಮೃತಿ ಹಾಗೂ ಭವಿಷ್ಯಕಾಲದ ಚಿಂತೆ ಇವುಗಳ ಗೊಂದಲದಲ್ಲಿ ಹೇಗಾದರೂ ವರ್ತಮಾನ ಕಾಲದ ಕರ್ಮಗಳ ಕಡೆಗೆ ಲಕ್ಷ್ಯ ಕೊಡುತ್ತದೆ. ಸುಖದ ಲಕ್ಷಣಗಳನ್ನು ವರ್ತಮಾನ ಕಾಲದಲ್ಲಿ ಅನುಭವಿಸುವುದಿರುತ್ತದೆ. ಮನುಷ್ಯನ ಪಾಲಿಗೆ ಅದು ಅಲ್ಪ ಪ್ರಮಾಣದಲ್ಲಿ ಬರುತ್ತದೆ. ಇದರಿಂದ ಅದರ ತೃಪ್ತಿಯೇನೂ ಆಗುವುದಿಲ್ಲ. ಸುಖದ ಅತೃಪ್ತಿಯಿಂದಲೇ ಮನುಷ್ಯನು ಕರ್ಮ ಮಾಡುವುದು ನಿಲ್ಲುವುದಿಲ್ಲ. ನಾನು ನಾಳೆ ಪೂರ್ಣ ಸುಖಿಯಾಗಬಹುದೆಂಬ ಭ್ರಾಮಕ ಆಶೆಯನ್ನಿಟ್ಟುಕೊಂಡು ಮನುಷ್ಯನು ಕೊನೆಯವರೆಗೂ ಕರ್ಮ ಮಾಡುತ್ತಲೇ ಇರುತ್ತಾನೆ. ಮನುಷ್ಯನ ಕರ್ಮ ಮಾಡುವ ಶಕ್ತಿಯು ಕ್ಷೀಣವಾಯಿತೆಂದರೆ ಮಾತ್ರ ಅವನ ವರ್ತಮಾನ ಕಾಲದ ಜೀವನವು ಅತೃಪ್ತಿ, ನೀರಸ ಹಾಗೂ ಗೊಂದಲಮಯವಾಗುತ್ತದೆ. ಇಂಥ ಅತೃಪ್ತ ಅವಸ್ಥೆಯಲ್ಲಿ ಅವನು ಅನಿವಾರ್ಯವಾಗಿ ಮೃತ್ಯುವಿನ ಸ್ವಾಧೀನನಾಗುತ್ತಾನೆ. ಬದುಕಿರುವುದಕ್ಕಾಗಿ ಕರ್ಮ ಮಾಡುವುದು ಅವಶ್ಯವಿರುತ್ತದೆ. ಆದರೆ ಕರ್ಮ ಮಾಡುವುದರಿಂದ ಸಮಾಧಾನ ಪ್ರಾಪ್ತವಾಗುತ್ತದೆ ಹಾಗೂ ಭಗವಂತನ ದರ್ಶನವಾಗುತ್ತದೆ ಎಂಬ ಭ್ರಮೆಯನ್ನು ಮನಸ್ಸು ನಿರ್ಮಾಣ ಮಾಡುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜಯ ರಾಮ್ ಶ್ರೀರಾಮ ಸಮರ್ಥ. ಈಗಿನ ಕಾಲದಲ್ಲಿ ಪ್ರವೇಶಕ್ಕೆ ಪಾಸ್ ಉಪಯೋಗಿಸುತ್ತಾರೆ. ಯಾರ ಹತ್ತಿರ ಪಾಸ್ ಇರುತ್ತದೆಯೋ ಅವರನ್ನು ಮಾತ್ರ ಒಳಗೆ ಬಿಡುತ್ತಾರೆ, ಅಂದರೆ ಅವರು ಆಮಂತ್ರಿತರಿರುತ್ತಾರೆ. ಅದರಂತೆ ನಾವು ನಾಮ ತೆಗೆದುಕೊಂಡರೆ ನಮಗೆ ಅನುಕೂಲವಾದದ್ದು ಮಾತ್ರ ಒಳಗೆ ಬರುತ್ತದೆ. ಶ್ರೀರಾಮ ಸಮರ್ಥ. ಅಧ್ಯಾಯ 7. ಮನಸ್ಸಿನ ದೋಷ, ಪೂರ್ವ ಸಂಸ್ಕಾರ ಸಂಗ್ರಹ. ಮನುಷ್ಯ ಜೀವನದಲ್ಲಿ ಕಂಡುಬರುವ ಅಸಮಾಧಾನವನ್ನು ವಾಸನೆಯೇ ಪೋಷಣೆ ಮಾಡುತ್ತಿರುತ್ತದೆ. ಆಕ್ಷೇಪಣೆ, ಉದಾಸೀನತೆ, ನಿರಾಶೆ ಅಥವಾ ಕರ್ಮಫಲದ ಆಗ್ರಹದ ರೂಪದಲ್ಲಿ ಮನುಷ್ಯನ ಅಸಮಾಧಾನವು ಅನುಭವಕ್ಕೆ ಬರುತ್ತದೆ. ಒಂದೇ ವಾಸನೆಯನ್ನು ಅನೇಕ ಮಾರ್ಗದಿಂದ ತೃಪ್ತಿಗೊಳಿಸಲು ಬರುತ್ತದೆ. ಅವೆಲ್ಲವುಗಳಲ್ಲಿ ಉತ್ತಮ, ಅನುಕೂಲದ, ಸುಲಭ ಹಾಗೂ ನಿಶ್ಚಿತವಾದ ಫಲ ಕೊಡುವ ಮಾರ್ಗವು ಯಾವುದೆಂದು ನಿಶ್ಚಿತಪಡಿಸುವುದು ವಿಚಾರದ ಕಾರ್ಯವಾಗಿರುತ್ತದೆ. ಆದರೆ ದೇಹ ಬುದ್ಧಿಯ ವ್ಯಾಪಾರವು ದ್ವೈತದ ಆಧಾರದಿಂದಲೇ ನಡೆಯುತ್ತದೆ. ಉದಾಹರಣೆಗೆ, ವಸ್ತು ಹಾಗೂ ಗುಣಗಳ ಪ್ರತ್ಯಕ್ಷದಲ್ಲಿ ತಾದಾತ್ಮ್ಯತೆಯಿಂದ ಇರುತ್ತದೆ. ವಸ್ತು ಹಾಗೂ ಗುಣಗಳು ಪ್ರತ್ಯಕ್ಷದಲ್ಲಿ ತಾದಾತ್ಮ್ಯತೆಯಿಂದ ಇರುತ್ತವೆ. ಅಂದರೆ ಯಾವುದೇ ವಸ್ತುವಿನ ಗುಣವು ವಸ್ತುವಿನಿಂದ ಬೇರೆಯಾಗಿರಲು ಶಕ್ಯವಿಲ್ಲ. ನೀರು ಹಾಗೂ ದ್ರವಭಾವ
ಅಗ್ನಿ ಹಾಗೂ ಉಷ್ಣತೆ, ಕಲ್ಲು ಹಾಗೂ ಜಡತ್ವ, ಸೂರ್ಯ ಹಾಗೂ ಪ್ರಕಾಶ ಮುಂತಾದವುಗಳು ಒಂದಕ್ಕೊಂದು ಭಿನ್ನವಾಗಿರುವ ಶಕ್ಯವಿಲ್ಲ. ಆದರೆ ಮನುಷ್ಯನ ಮನಸ್ಸು ಕಲ್ಪನೆಯಿಂದ ವಿಭಜನೆ ಮಾಡುತ್ತದೆ. ಅದು ಮೊದಲು ವಸ್ತು ಹಾಗೂ ಅದರ ಗುಣಗಳನ್ನು ಬೇರೆ ಮಾಡಿ ಆ ವಸ್ತುವಿನ ಕಡೆಗೆ ನೋಡುತ್ತದೆ. ಅನಂತರ ಅವುಗಳನ್ನು ಒತ್ತಟ್ಟಿಗೆ ತರುವ ಪ್ರಯತ್ನ ಮಾಡುತ್ತದೆ. ಆದ್ದರಿಂದ ಮನುಷ್ಯನು ಎಷ್ಟೇ ವಸ್ತುನಿಷ್ಠನಾಗಿದ್ದರೂ ಅವನಿಗೆ ಜಗತ್ತಿನ ವಿಷಯದಲ್ಲಿ ಅರ್ಧ ಸತ್ಯವೇ ತಿಳಿಯುತ್ತದೆ. ಅವನ ಜ್ಞಾನದಲ್ಲಿ ಅಜ್ಞಾನದ ಸ್ವಲ್ಪವಾದ ಅಂಶವು ಉಳಿಯುತ್ತದೆ. ಅಂದರೆ ಮನುಷ್ಯನು ತೀವ್ರ ವಿಭಾಜನೆಗೊಳಿಸುವ ಮನಸ್ಸಿನಿಂದ ಎಷ್ಟೇ ಜ್ಞಾನ ಸಂಪಾದಿಸಿದರೂ ಅದರ ಪರ್ಯವಸಾನವು ಶುದ್ಧ ಜ್ಞಾನದಲ್ಲಿ ಆಗುವುದಿಲ್ಲ. ವಿಭಾಜನೆಗೊಳಿಸುವ ಮನಸ್ಸಿನ ಮೇಲೆ ಪೂರ್ವ ಸಂಸ್ಕಾರಗಳ ಒಂದು ದೊಡ್ಡ ಒತ್ತಡವಿರುತ್ತದೆ. ಅದರ ಸಾಧಾರಣ ಹಾಗೂ ನಿಶ್ಚಿತ ಕಾರಣವೇನೆಂದರೆ ಮನುಷ್ಯನು ಹುಟ್ಟಿ ಬರುವುದಕ್ಕಿಂತ ಮೊದಲಿನಿಂದಲೂ ಜಗತ್ತಿನ ಅಸ್ತಿತ್ವವಿರುತ್ತದೆ. ಅದು ಅವನ ಮನಸ್ಸಿನ ಮೇಲೆ ಸಂಸ್ಕಾರ ಮಾಡದೇ ಇರುವುದಿಲ್ಲ. ಮನುಷ್ಯನ ಮುಂದೆ ಬಂದದ್ದೆಲ್ಲೂ ಅವನಿಗೆ ಗೋಚರವಾಗುತ್ತದೆ. ಆದರೆ ಅವನ ಮುಂದೆ ಏನು ಬರಬೇಕೆಂಬುದು ಮಾತ್ರ ಅವನ ಇಚ್ಛೆಯನ್ನು ಅವಲಂಬಿಸಿರುವುದಿಲ್ಲ. ಇಂದ್ರಿಯಗಳ ಮುಂದೆ ಬಂದದ್ದು ಮನುಷ್ಯನ ಮನಸ್ಸಿನ ಮೇಲೆ ಏನಾದರೂ ಒಂದು ಸಂಸ್ಕಾರ ಮಾಡದೇ ಇರುವುದಿಲ್ಲ. ಜಗತ್ತು ಕಾನೂನು ಹಾಗೂ ಅದರಿಂದ ಮನಸ್ಸಿನ ಮೇಲಾಗುವ ಸಂಸ್ಕಾರ, ಈ ಕ್ರಿಯೆಯು ಜೀವನದ ತುಂಬ ನಡೆದೇ ಇರುತ್ತದೆ. ಇಂದ್ರಿಯಗಳ ಮೂಲಕ ಮನಸ್ಸಿನ ಮೇಲಾಗುವ ಸಂಸ್ಕಾರಗಳಲ್ಲಿ ಬಹಳಷ್ಟು ಸಂಸ್ಕಾರಗಳನ್ನು ಮನಸ್ಸು ತನ್ನಲ್ಲಿ ಸಂಗ್ರಹಿಸುತ್ತದೆ. ಆದ್ದರಿಂದ ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸು ಕೂಡ ಉತ್ತಮ ಕೆಟ್ಟ ಸಂಸ್ಕಾರಗಳ ಒಂದು ದೊಡ್ಡ ಸಂಗ್ರಹವಾಗುತ್ತದೆ. ನಮಗೆ ಆ ಸಂಗ್ರಹದ ವಿಶೇಷ ಅರಿವು ಇರುವುದಿಲ್ಲವೇನೋ ನಿಜ. ಆದರೆ ಮನುಷ್ಯನ ಮನಸ್ಸಿನಲ್ಲಿಯ ಆ ಸಂಸ್ಕಾರಗಳ ಪರಿಣಾಮ ಅವನ ವಾಸನೆ, ವಿಚಾರ, ಜೀವನ ಮೌಲ್ಯ ಹಾಗೂ ವರ್ತನೆಗಳ ಮೇಲೆ ಆಗದೇ ಇರುವುದಿಲ್ಲ. ಮನುಷ್ಯನ ಅಪೇಕ್ಷೆ, ಉಪೇಕ್ಷೆ, ಶ್ರದ್ಧೆಯ ಸ್ಥಾನ, ಮೌಲ್ಯ ಹಾಗೂ ಪ್ರಾಪ್ತವ್ಯಗಳು ಮನಸ್ಸಿನಲ್ಲಿಯ ಪೂರ್ವ ಸಂಸ್ಕಾರಗಳ ಪ್ರೇರಣೆಯಿಂದಲೇ ಸಾಕಾರಗೊಳ್ಳುತ್ತವೆ. ಸಂಸ್ಕಾರಗಳಲ್ಲಿ ಒಂದು ಪ್ರಕಾರದ ಶಕ್ತಿಯು ಹುದುಗಿರುತ್ತದೆ. ಆ ಶಕ್ತಿಯಿಂದಲೇ ಮನಸ್ಸಿನಲ್ಲಿ ಪ್ರೇರಣೆಗಳು ಪ್ರಕಟವಾಗುತ್ತವೆ. ಸಂಸ್ಕಾರಗಳಿಂದ ಪ್ರಭಾವಿತವಾದ ಮನಸ್ಸಿನಿಂದ ವಸ್ತುನಿಷ್ಠ ವಿಚಾರ ಮಾಡಿದರೆ ಆತ್ಮ ಹಾಗೂ ಅನಾತ್ಮಗಳ ಅಥವಾ ಯೋಗ್ಯ ಹಾಗೂ ಅಯೋಗ್ಯಗಳ ವಿವೇಕ ಉಂಟಾಗುತ್ತದೆ. ಅಯೋಗ್ಯವನ್ನು ದೂರ ಸರಿಸಿ ಯೋಗ್ಯವಾದದ್ದನ್ನು ಸ್ವೀಕರಿಸಬೇಕೆಂಬುದು ನಮ್ಮ ಗಮನಕ್ಕೆ ಬರುತ್ತದೆ. ಆದರೆ ಪೂರ್ವ ಸಂಸ್ಕಾರಗಳ ಪ್ರಭಾವದಿಂದ ಮನಸ್ಸು ಅಲ್ಲಿ ಸ್ಥಿರವಾಗಿ ಉಳಿಯುವುದಿಲ್ಲ. ಆದ್ದರಿಂದ ಯೋಗ್ಯವಾದದ್ದು ತಿಳಿದರೂ ಕೂಡ ಅದಕ್ಕನುಸಾರ ವರ್ತಿಸಲು ಶಕ್ಯವಾಗುವುದಿಲ್ಲ. ಮನುಷ್ಯನು ಪೂರ್ವ ಸಂಸ್ಕಾರಗಳಿಗೆ ಅಧೀನನಾದದ್ದರಿಂದ ತನಗೆ ಒಪ್ಪಿಗೆಯಾದದ್ದನ್ನು ಸ್ವೀಕರಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿರುತ್ತಾನೆ. ಪೂರ್ವ ಸಂಸ್ಕಾರಗಳ ಒತ್ತಡದಿಂದಾಗಿ ಅವನು ದೀನನಾಗುತ್ತಾನೆ, ಮನಸ್ಸಿನಿಂದ ಅಸಹಾಯಕನಾಗುತ್ತಾನೆ. ಮನಸ್ಸು ಪೂರ್ವ ಸಂಸ್ಕಾರಗಳಿಂದ ಗ್ರಸ್ತವಾಗಿರುವುದೇ ಮನಸ್ಸಿನ ಬಹಳ ದೊಡ್ಡ ರೋಗವಾಗಿರುತ್ತದೆ. ಅದರಿಂದಲೇ ಜೀವನದಲ್ಲಿ ಅನೇಕ ಪ್ರಕಾರದ ಭ್ರಮೆಗಳು ನಿರ್ಮಾಣವಾಗುತ್ತವೆ. ಮನುಷ್ಯನು ಆ ಭ್ರಮೆಗಳಿಂದ ತುಂಬಿದ ಜೀವನವನ್ನೇ ನಿಜವಾದ ಜೀವನವೆಂದು ತಿಳಿಯುತ್ತಾನೆ. ಇದು ಕೂಡ ಒಂದು ದೊಡ್ಡ ಜಿಗುಟಾದ ಭ್ರಮೆಯಾಗಿರುತ್ತದೆ. ಈ ರೀತಿಯ ಭಾವನೆಯಿಂದಲೇ ಮನುಷ್ಯ ಜೀವನದಲ್ಲಿ ಪ್ರಧಾನ ಸಮಸ್ಯೆಗಳು ನಿರ್ಮಾಣವಾಗುತ್ತವೆ. ನಮ್ಮ ಸಂಸ್ಕಾರಗಳು ನಮ್ಮ ಅಂತರ್ಮನಸ್ಸಿನಲ್ಲಿ ಅತ್ಯಂತ ಆಳದಲ್ಲಿರುತ್ತವೆ. ಆದ್ದರಿಂದ ಅವುಗಳನ್ನು ಶೋಧಿಸುವುದು ಅತ್ಯಂತ ಕಠಿಣ ಕಾರ್ಯವಾಗಿರುತ್ತದೆ. ಆದರೆ ಅವುಗಳ ಪರಿಣಾಮವು ಮಾತ್ರ ಕಂಡುಬರದೇ ಇರುವುದಿಲ್ಲ. ಇಲ್ಲಿ ಒಂದು ತೊಂದರೆ ಏನೆಂದರೆ ನಮ್ಮ ಸಮಸ್ಯೆಗಳ ವಿಚಾರಣೆಯ ಪ್ರಯತ್ನವು ಪೂರ್ವ ಸಂಸ್ಕಾರಗಳಿಂದಲೇ ಆಗುತ್ತಿರುತ್ತದೆ. ಆದರೆ ಇದರ ಉಪಯೋಗವು ವಿಶೇಷವಾಗಿ ಆಗುವುದಿಲ್ಲ. ಮನುಷ್ಯನ ಪೂರ್ವ ಸಂಸ್ಕಾರಗಳು ವೃತ್ತಿಗಳ ರೂಪದಿಂದ ಮನಸ್ಸಿನಲ್ಲಿ ಏಳುತ್ತಿರುತ್ತವೆ. ನಾವು ಕೇವಲ ಅವುಗಳ ಕಡೆಗೆ ನೋಡಲು ಕಲಿಯಬೇಕು. ಅಂದರೆ ವಿಚಾರಗಳು ತಾವಾಗಿಯೇ ನಿಲ್ಲುತ್ತವೆ. ಮನಸ್ಸು ವಿಚಾರ ಶೂನ್ಯವಾಯಿತೆಂದರೆ ನಾವು ಒಳಗೆ ಹೇಗಿರುತ್ತೇವೆ ಎಂಬುದರ ಯಥಾರ್ಥ ಜ್ಞಾನವಾಗುತ್ತದೆ. ಹೀಗೆ ತಿಳಿಯುವುದಕ್ಕೆ ಮನಸ್ಸಿನ ಕ್ರಾಂತಿ ಅನ್ನುತ್ತಾರೆ. ಇಂಥ ಮನಸ್ಸಿನಿಂದಲೇ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತನ ಸಾಕ್ಷಾತ್ಕಾರವಾಯಿತೆಂದರೆ ಎಲ್ಲ ಸಮಸ್ಯೆಗಳು ನಾಮಶೇಷವಾಗುತ್ತವೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಶ್ರೀರಾಮ ಸಮರ್ಥ. ಭಗವಂತನ ನಾಮದಲ್ಲಿ ಪ್ರತ್ಯುಪಕಾರದ ಅಪೇಕ್ಷೆ ಇರುವುದಿಲ್ಲ. ಆದ್ದರಿಂದ ಅದು ಅಪೂರ್ಣವಾಗಿರುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.